ಸ್ವಾಗತ, ನಾನು ನಂದಿನಿ ಸಾಗರ. ಈ ಬಾರಿ ಅದ್ದೂರಿ ದಸರಾ ನಡೆಸೋದಕ್ಕೆ ಸರ್ಕಾರ ಮುಂದಾಗಿರೋದು ಸ್ವಾಗತಾರ್ಹ ಎಂದು ಅಭಿಪ್ರಾಯಪಟ್ಟಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅದ್ದೂರಿ ದಸರಾ ಅದ್ದೂರಿ ಹಗರಣಕ್ಕೆ ವೇದಿಕೆಯಾಗದಿರಲಿ ಎಂದು ಟಾಂಗ್ ನೀಡಿದ್ದಾರೆ. ಈ ಬಗ್ಗೆ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಕಳೆದ ಬಾರಿ ದಸರಾದ ವೇಳೆ ಪಂಡಿತ್ ತಾರನಾಥ್ ಅವರಲ್ಲಿ ದಸರಾ ಸಂಭಾವನೆಯ ಕಮಿಷನ್ ಕೇಳಿದ್ದಾರೆನ್ನಲಾಗಿದ್ದ ಮಾಧ್ಯಮ ವರದಿಯನ್ನ ಲಗತ್ತಿಸಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಈ ಬಾರಿಯೂ ಭ್ರಷ್ಟಾಚಾರದ ಅಂಬಾರಿ ಹೊತ್ತು ಮಾನ ಕಳೆಯದಿರಿ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಲಾನುಕ್ರಮದಲ್ಲಿ ಯಾವುದಾದರೂ ಒಂದು ಹಗರಣಕ್ಕೆ ಗುರಿಯಾಗುವ ಮೈಸೂರು ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಮತ್ತೊಂದು ಅಕ್ರಮ ನಡೆದಿರುವುದಾಗಿ ವರದಿಯಾಗಿದೆ. ಸರ್ಕಾರದಿಂದ ವಿಶ್ವವಿದ್ಯಾಲಯದ ಅಭಿವೃದ್ಧಿಗಾಗಿ ಬಿಡುಗಡೆಯಾಗಿದ್ದ ಹಣದಲ್ಲಿ 10 ಲಕ್ಷ ರೂಪಾಯಿ ಹಣವನ್ನ ವೈಯಕ್ತಿಕವಾಗಿ ಬಳಕೆ ಮಾಡಿಕೊಳ್ಳಲಾಗಿದೆ ಎಂಬ ಆರೋಪಗಳು ಕೇಳಿಬಂದಿವೆ. ಮತ್ತೆ ತುಂಬಿದ್ದ ತುಂಗಾಭದ್ರಾ ಜಲಾಶಯಕ್ಕೆ ಭಾನುವಾರ ಸಿಎಂ ಬಾಗಿನ ಅರ್ಪಣೆ ಮಾಡಲಿದ್ದಾರೆ. ಕಳೆದ ತಿಂಗಳು ಗೇಟ್ಗೆ ಹಾನಿಯಾದ ಹಿನ್ನೆಲೆ ತುಂಗಾಭದ್ರಾ ಜಲಾಶಯ ಅರ್ಧದಷ್ಟು ಖಾಲಿಯಾಗಿತ್ತು. ಆ ಬಳಿಕ ಸುರಿದ ಮಳೆಗೆ ಮತ್ತೆ ತುಂಬಿದೆ. ಈ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಜಲಾಶಯಕ್ಕೆ ಬಾಗಿನ ಅರ್ಪಣೆ ಮಾಡಲಿದ್ದಾರೆ. ಇದೇ ವೇಳೆ ಡ್ಯಾಂ ದುರಸ್ತಿಗೆ ಸಹಕರಿಸಿದ ಸಿಬ್ಬಂದಿಗೆ ಗೌರವ ಅರ್ಪಣೆ ಮಾಡಲಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧಿತರಾಗಿರುವ ನಟ ದರ್ಶನ್ ಹಾಗೂ ಇತರ ಆರೋಪಿಗಳ ನ್ಯಾಯಾಂಗ ಬಂಧನ ಅವಧಿ ಮತ್ತೆ ವಿಸ್ತರಣೆಯಾಗಿದ್ದು ಸೆಪ್ಟೆಂಬರ್ 30ರವರೆಗೆ ಜೈಲುವಾಸ ಮುಂದುವರಿಯಲಿದೆ. ವಿಚಾರಣೆ ವೇಳೆ ದರ್ಶನ್ ಪರ ವಕೀಲರು ಬಳ್ಳಾರಿ ಜೈಲಿನಲ್ಲಿರುವ ತಮ್ಮ ಕಕ್ಷಿದಾರರು ವಿಪರೀತ ಬೆನ್ನು ನೋವಿನ ಆರೋಗ್ಯ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ಆದರೂ ಪ್ಲಾಸ್ಟಿಕ್ ಕುರ್ಚಿಯ ವ್ಯವಸ್ಥೆ ಮಾಡಲಾಗಲ್ಲ ಎಂದು ಜೈಲಾಧಿಕಾರಿಗಳು ಹೇಳ್ತಾ ಇದ್ದಾರೆ. ಬೇರೆ ಕೈದಿಗಳಿಗೆ ಆ ವ್ಯವಸ್ಥೆ ಇದೆ, ಆದರೆ ದರ್ಶನ್ಗೆ ಚೇರ್ನ ವ್ಯವಸ್ಥೆ ಮಾಡ್ತಾ ಇಲ್ಲ. ಆಪ್ತ ಸ್ನೇಹಿತರು ಹಾಗೂ ಕುಟುಂಬಸ್ಥರ ಭೇಟಿಗೂ ಅವಕಾಶ ಕೊಡ್ತಾ ಇಲ್ಲ. ದರ್ಶನ್ ಅವರನ್ನ ಯಾರು ಏನು ಅಂದುಕೊಂಡಿದ್ದಾರೋ ಗೊತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ರಾಜ್ಯ ಬಿಜೆಪಿಯಲ್ಲಿ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ವಿರುದ್ಧದ ಭಿನ್ನ ಧ್ವನಿ ತೀವ್ರಗೊಂಡಿದೆ. ಆರ್ಎಸ್ಎಸ್ ಸಭೆಯ ಬಳಿಕವೂ ಭಿನ್ನಮತೀಯ ಗುಂಪು ವಿಜಯೇಂದ್ರ ನಾಯಕತ್ವದ ವಿರುದ್ಧ ತಮ್ಮ ಅಸಮಾಧಾನವನ್ನ ಮುಂದುವರೆಸಿದೆ. ಭಿನ್ನರಾಮ್ ಒತ್ತಡಕ್ಕೆ ಮಣಿದು ಬಿಜೆಪಿ ಹೈಕಮಾಂಡ್ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆಗೆ ಹೆಜ್ಜೆ ಇಡುತ್ತಾ ಒಂದು ವೇಳೆ ಅಂತಹ ನಿರ್ಧಾರ ಕೈಗೊಂಡಲ್ಲಿ ಅದರಿಂದಾಗುವ ಪರಿಣಾಮಗಳೇನು ಎಂಬುದು ಕುತೂಹಲಕ್ಕೆ ಕಾರಣವಾಗಿದೆ. ಕರ್ನಾಟಕದಲ್ಲಿ ವಾಹನಗಳಿಗೆ HSRP ನಂಬರ್ ಪ್ಲೇಟ್ ಅಳವಡಿಕೆಗೆ ನೀಡಲಾಗಿದ್ದ ಗಡುವು ಮತ್ತೆ ವಿಸ್ತರಣೆಯಾಗಿದೆ. ಈ ಮೂಲಕ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಸಿಕ್ಕಂತಾಗಿದೆ. ಹೊಸ ನಂಬರ್ ಪ್ಲೇಟ್ ಅಳವಡಿಕೆ ಗಡುವು ವಿಸ್ತರಿಸಬೇಕು ಎಂದು ಸಲ್ಲಿಕೆಯಾಗಿದ್ದ ಅರ್ಜಿಯ ವಿಚಾರಣೆ ನಡೆಸಿದ ಕರ್ನಾಟಕ ಹೈಕೋರ್ಟ್ ಅರ್ಜಿ ವಿಚಾರಣೆಯನ್ನು ನವೆಂಬರ್ 20ರವರೆಗೂ ಮುಂದೂಡಿದೆ. ಮಾತ್ರವಲ್ಲದೆ ಅಲ್ಲಿಯವರೆಗೂ ಯಾವುದೇ ಕಠಿಣ ಕ್ರಮ ಕೈಗೊಳ್ಳದೆ ಅಳವಡಿಕೆಗೆ ಅವಕಾಶ ನೀಡಬೇಕು ಎಂದು ಆದೇಶದಲ್ಲಿ ತಿಳಿಸಿದೆ. ವಿಪರೀತ ಕೆಲಸದ ಒತ್ತಡದಿಂದ ಬಳಲಿದ ಪುಣೆಯ ಕಂಪನಿಯ 26 ವರ್ಷದ ಮಹಿಳಾ ಉದ್ಯೋಗಿಯೊಬ್ಬರು ಮೃತಪಟ್ಟ ಆಘಾತಕಾರಿ ಘಟನೆ ವರದಿಯಾಗಿದೆ. ಕೇರಳದ ಚಾರ್ಟರ್ಡ್ ಅಕೌಂಟೆಂಟ್ ಅನ್ನಾ ಸೆಬಾಸ್ಟಿಯಾನ್ ಪೆರಾಯಿಲ್ ಮಾರ್ಚ್ನಲ್ಲಿ ಪುಣೆಯಲ್ಲಿನ ಇವೈ ಕಂಪನಿ ಸೇರಿಕೊಂಡಿದ್ರು. ಆದರೆ ಈ ಕೆಲಸ ಕೇವಲ 4 ತಿಂಗಳಿನಲ್ಲಿ ಆಕೆಯ ಜೀವನವನ್ನೇ ಬಲಿ ಪಡೆದಿದೆ. ಇನ್ನು ಎಳೆಯ ವಯಸ್ಸಿನ ಮಗಳನ್ನ ಕಳೆದುಕೊಂಡ ಸಂಕಟ ಪಡ್ತಾ ಇರುವ ಆಕೆಯ ತಾಯಿ ಜಾಗತಿಕ ಅಕೌಂಟಿಂಗ್ ದಿಗ್ಗಜ ಸಂಸ್ಥೆಗೆ ಮನಕಲಕುವ ಪತ್ರವೊಂದನ್ನ ಬರೆದಿದ್ದಾರೆ. ಕತ್ತೆ ಮಾರಾಟ, ಅದರ ಹಾಲು ಖರೀದಿಗೆ ಟ್ರೇಡ್ ಲೈಸೆನ್ಸ್ ಹೊಂದಿರದ ಆಂಧ್ರಪ್ರದೇಶದ ಅನಂತಪುರದ ಜನ್ನಿ ಮಿಲ್ಕ್ ಕಂಪನಿಯ ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ಕಚೇರಿಗೆ ಅಧಿಕಾರಿಗಳ ತಂಡ ಬೀಗ ಜಡೆಯಿತು. ಕಳೆದ 3 ತಿಂಗಳಿನಿಂದ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸುತ್ತಾ ಇದ್ದ ಕತ್ತೆಗಳ ಮಾರಾಟದ ಈ ಕಂಪನಿಯು ರೈತರು ಮತ್ತು ಸಾಕಾಣಿಕೆದಾರರಿಂದ ಲಕ್ಷ ಹಣ ಪಡೆದು ವಂಚಿಸುತ್ತಿದೆ ಎಂದು ಕೆಲ ರೈತ ಸಂಘಟನೆಗಳು ಜಿಲ್ಲಾಧಿಕಾರಿಗೆ ದೂರು ನೀಡಿದ್ವು. ಈ ಕುರಿತು ತನಿಖೆಗೆ ಜಿಲ್ಲಾ ನಗರಾಭಿವೃದ್ಧಿ ಕೋಶದ ಯೋಜನಾ ನಿರ್ದೇಶಕ ಮನೋಹರ್ ಅವರನ್ನ ತನಿಖೆಗೆ ನೇಮಿಸಲಾಗಿತ್ತು. ತನಿಖೆ ವೇಳೆ ಟ್ರೇಡ್ ಲೈಸೆನ್ಸ್ ಪ್ರದರ್ಶಿಸುವಲ್ಲಿ ಈ ಕಂಪನಿಯು ಸಿಬ್ಬಂದಿ ವಿಫಲವಾದರು. ಇದಿಷ್ಟು ಇಂದಿನ ಸ್ಪೀಡ್ ನ್ಯೂಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.